ಬಾಲಿವುಡ್ನಲ್ಲಿ ಶುರುವಾದ ಮೀಟೂ ಅಭಿಯಾನ ಈಗ ಸ್ಯಾಂಡಲ್ವುಡ್ ಅನ್ನು ಕಾಡ್ತಿದೆ. ಫೇಮಸ್ ಸಿಂಗರ್ ರಘು ದೀಕ್ಷಿತ್ ಮೇಲೆ ತಮಿಳು ಸಿಂಗರ್ ಚಿನ್ಮಯಿ ಮೀಟೂ ಅಭಿಯಾನದಡಿ ಆರೋಪ ಮಾಡಿದ್ರು. ಪತಿಯ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪಕ್ಕೆ ಸಂಬಂಧಪಟ್ಟಂತೆ ಇದೀಗ ಪತ್ನಿ ಮಯೂರಿ ಪ್ರತಿಕ್ರಿಯೆ ನೀಡಿದ್ದಾರೆ. ನಿನ್ನೆ ಟ್ವೀಟ್ ಮಾಡಿದ್ದ ರಘು ದೀಕ್ಷಿತ್, ನಾನು ಮತ್ತು ನನ್ನ ಹೆಂಡತಿ 3 ವರ್ಷಗಳಿಂದ ಬೇರೆ ಬೇರೆ ಇದ್ದೇವೆ. ನಾವು ಡಿವೋರ್ಸ್ ತೆಗೆದುಕೊಳ್ಳುತ್ತಿದ್ದೇವೆ. ನಾನು ಆಕೆಗೆ ಒಳ್ಳೆಯ ಗಂಡ ಆಗಲಿಲ್ಲ ಅಂತ ಹೇಳಿಕೊಂಡಿದ್ರು. ರಘು ದೀಕ್ಷಿತ್ ಟ್ವೀಟ್ಗೆ ಮಯೂರಿ ರೀಟ್ವೀಟ್ ಮಾಡಿದ್ದಾರೆ. ನಮ್ಮ ಮದುವೆ ಹಾಗೂ ಡಿವೋರ್ಸ್ ಇಲ್ಲಿ ಇಂಪಾರ್ಟೆಂಟ್ ಅಲ್ಲ, ಅದನ್ನ ಚರ್ಚೆ ಮಾಡುವ ಟೈಮ್ ಇದಲ್ಲ. ಒಬ್ಬ ಸೆಲೆಬ್ರಿಟಿ ಆಗಲಿ ಅಥವಾ ಸಾಮಾನ್ಯ ವ್ಯಕ್ತಿಯೇ ಆಗಲಿ, ಆ ವ್ಯಕ್ತಿಯ ಗೌರವ ಇಲ್ಲಿ ಮುಖ್ಯ. ಕಾಸ್ಟಿಂಗ್ ಕೌಚ್ ಆರೋಪಕ್ಕೆ ಸಂಬಂಧಪಟ್ಟಂತೆ ನನಗೆ ಏನು ಗೊತ್ತಿಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ. ಈ ರೀತಿ ಅಸಭ್ಯವಾಗಿ ವರ್ತಿಸಿರುವುದರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಬೇಕು. ಈ ಮೂಲಕ ಪುರುಷರಿಗೆ ಪಾಠ ಕಲಿಸಬೇಕು. ಕಾಸ್ಟಿಂಗ್ ಕೌಚ್ಗೆ ಒಳಗಾಗಿ ತಮ್ಮ ನೋವನ್ನ ಹೇಳಿಕೊಳ್ಳುವ ಮಹಿಳೆಯರಿಗೆ ನನ್ನ ಕಂಪ್ಲೀಟ್ ಸಪೋರ್ಟ್ ಇದೆ. ಪುರುಷರ ಮುಂದೆ ಆರೋಪ ಮಾಡಲು ಮಹಿಳೆಯರಿಗೆ ಧೈರ್ಯ ಬೇಕು ಅಂತಾನು ಮಯೂರಿ ಟ್ವೀಟ್ ಮಾಡಿದ್ದಾರೆ.